ಏಪ್ರಿಲ್ ಹತ್ತು ಅನುದಿನದ ದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಪೇತ್ರನ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ದೀನಭಾವದ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುವುದು ಅಷ್ಟು ಸುಲಭವಾಗಿರದೆ ನಮ್ಮಲ್ಲಿರುವ ಆಶೆ ಆಕಾಂಕ್ಷೆಗಳನ್ನು ಹತ್ತಿಕ್ಕಿ ಅವುಗಳನ್ನು ಯಜ್ಞವೇದಿಯ ಮೇಲೆ ಬಲಿ ಪಶುವಿನ ದಹಿಸುವಿಕೆ ಪೂರ್ತಿಯಾಗುವವರೆಗೂ ಕಾದುಕೊಳ್ಳಬೇಕಾಗುತ್ತದೆ ಹೀಗಾದರೆ ಕ್ರೈಸ್ತರಾಗಿ ನಾವು ನಮ್ಮ ರಕ್ಷಣೆಯನ್ನು ಮನೋಭೀತಿಯಿಂದಲೂ ನಡುಗುವವರಾಗಿಯೂ ಸಾಧಿಸಿಕೊಳ್ಳಬಹುದು ನಾವು ಹಾಗೆ ನಡೆದುಕೊಳ್ಳದೆ ಹೋದಲ್ಲಿ ದೇವರು ನಂಬಿಗಸ್ತರಿಗಾಗಿ ಜಯ ಹೊಂದು ಅವರಿಗೆ ವಾಗ್ದಾನ ಮಾಡಿದ ಬಹುಮಾನವನ್ನು ಪಡೆಯುವುದು ತುಂಬಾ ಕಷ್ಟವಾಗುತ್ತದೆ ಯಾಕಂದರೆ ನಮಗಾಗಿ ಮುಂದೆ ಹೋದ ಮುನ್ಸೂಚಕನು ಸಾತ್ವಿಕನು ದೀನತೆಯುಳ್ಳವನೂ ಆಗಿದ್ದನು ನಾವು ದೀನತೆಯುಳ್ಳವರೂ ನಂಬಿಗಸ್ತರೂ ಆಗಿದ್ದರೆ ಮಾತ್ರ ದೇವರು ನಮ್ಮನ್ನು ದೇವಾಲಯದ ಪವಿತ್ರ ಪಾತ್ರೆಗಳನ್ನಾಗಿ ಮಾಡಿಕೊಂಡು ಆತನ ಹೆಸರನ್ನು ಇತರರಿಗೆ ಸಾರುವಂತೆ ಅನುಗ್ರಹಿಸುತ್ತಾನೆ ನಮ್ಮಿಂದ ನಾನು ಎಂಬುದನ್ನು ವಿಸರ್ಜಿಸಿದರೆ ದೇವರು ನಮ್ಮಲ್ಲಿ ತನ್ನ ಆತ್ಮ ಮತ್ತು ಸತ್ಯ ಇವುಗಳಿಂದ ತುಂಬಿಸಿ ಕರ್ತನ ಸೈನಿಕರಾಗಿ ಆತನ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಕ್ರಿಸ್ತನ ಶಿಲ್ಬೆಯ ಭಟರಾಗಿ ಶೂರತನದ ಸೇವೆ ಸಲ್ಲಿಸುವವರಾಗುತ್ತೇವೆ